ಟೀಚರ್ಸ್ ಟ್ರಾನ್ಸ್ಫರ್ಸ್ ಆಗುತ್ತೆ ಅಂತೇಳಿ ಮಾತನಾಡಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಸ್ಟುಪಿಡಿಯೆಸ್ಟ್ ಸ್ಟೇಟ್ಮೆಂಟ್ ಅಂಡ್ ಸ್ಟುಪಿಡಿಯೆಸ್ಟ್ ಥಿಂಗ್ ನಮ್ಮ ಮಧು ಬಂಗಾರಪ್ಪನವರು ರಾಜ್ಯ ಹಿಂದುಳಿದ ವರ್ಗದ ಅಧ್ಯಕ್ಷರು ಮಾತನಾಡಿರ್ತಾರೆ. ಟೀಚರ್ಸ್ ಟ್ರಾನ್ಸ್ಫರ್ಸ್ಗೆ ಈವನ್ ಸಿ ಎಂ ಕೆನಾಟ್ ಡೂ ಇಟ್, ಕೌನ್ಸಿಲಿಂಗ್ ಈಸ್ ದ ಓನ್ಲಿ ವರ್ಡ್. ಅಂಡ್ ಅವರಿಗೆ ತಲೆನಲ್ಲಿ ಐ ಮೀನ್ ತಾಲೂಕ್ನ ಬಿಟ್ಬಿಟ್ಟು ರಾಜಕಾರಣ ಬಿಟ್ಬಿಟ್ಟು ಭಾಳ ದಿನ ಆಗೋಗಿದೆ. ಇವಾಗ ಒಂದು ಸ್ವಲ್ಪ ಬೇಲ್ ಮೇಲೆ ಓಡಾಡ್ತಾ ಇದಾರಲ್ಲ, ಹಂಗಾಗಿ ಬೇಲ್ ಕೊಡೋಂಥ ರಾಜ್ಯಾಧ್ಯಕ್ಷರು ಬೇಲ್ ಸಿಕ್ಕಿರ್ತಕ್ಕಂಥ ಹಿಂದುಳಿದ ವರ್ಗದ ಅಧ್ಯಕ್ಷನಿಗೆ ಅದು ಸಿಕ್ಕಿರ್ಬೇಕಾರೆ ನ್ಯಾಚುರಲಿ ಹೀ ಹ್ಯಾಸ್ ಟು ಕಮ್ ಔಟ್ ವಿತ್ ಸಮಥಿಂಗ್, ಬಿಕಾಸ್ ಬೇಸ್ಲೆಸ್ ಆಗಿ ಮಾತನಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅವರಿಗೆ. ಐ ಥಿಂಕ್ ಚೆಕ್ ಬೌನ್ಸ್ ಗೇನ್ಸ್ ಆರು ಪಾಯಿಂಟ್ ಆರು ಕೋಟಿನಲ್ಲಿ ಚೆಕ್ ಬೌನ್ಸ್ ಕೇಸಲ್ಲಿ ಈ ಬೇಲ್ ತಗೊಂಡು ಓಡಾಡ್ತಾ ಇರ್ತಕ್ಕಂಥ ಮಧು ಬಂಗಾರಪ್ಪ ಯಾತಕ್ಕೆ ಓಡಾಡ್ತಾ ಇದ್ದಾರೆ? ಫೋರ್ಜರಿ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ದಂಧೆ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಬೆಟರ್. ಇವರು ಇವರಿಗೆಲ್ಲ ಏನಾಗಿದೆ ಅಂದರೆ ಒದ್ದೇ ಸರಿಗೆ ಅಲ್ಲೂ ಅಳದೂರು ನೀವು ಉಳಿದವನೇ ಗೌಡ ಅನ್ನೋ ರೀತಿಯಲ್ಲಿ ಇವನ್ನ ತಗೊಂಬಂದ್ಬಿಟ್ಟು ಆಮೇಲೆ ಪಾರ್ಟಿ ಬಿ ಜೆ ಪಿ ಪಾರ್ಟಿಯ ಸಿದ್ಧಾಂತನೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅವ್ನು ಮಾತಾಡಕ್ಕೆ ಹೋಗಿದ್ದಾನೆ. ಬಿ ಜೆ ಪಿ ಪಾರ್ಟಿ ಸಿದ್ಧಾಂತ ನನಗೆ ಕಲಿಸ್ಕೊಡೋದಕ್ಕೆ 5 ವರ್ಷದಲ್ಲಿ ನನ್ನ ಪಾರ್ಟಿ ಎಷ್ಟು ಕಲಿಸ್ಕೊಡ್ಬೇಕು ನಾನು ಕಲಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದೆ, ಕಲಿತಕ್ಕಂಥ ಕೆಲಸ ನಾ ಮಾಡಿದ್ದೀನಿ, ಮುಂದಕ್ಕೂ ಕೂಡ ಕಲಿತೀನಿ. ಆದರೆ ಇವನು ಕಾಂಗ್ರೆಸ್ ಪಾರ್ಟಿಗೆ ಅವತ್ತು ಬಂದಿದ್ದ, ಮತ್ತು ಬಿ ಜೆ ಪಿನಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಆಗಿ ಇವನು ಕಂಟೆಸ್ಟ್ ಮಾಡಿದಾಗ ಯಾವ ಪಾರ್ಟಿಯಿಂದ ಇವ್ರು ಕಂಟೆಸ್ಟ್ ಮಾಡ್ದ? ಬಿಕಾಸ್ ಇವರಿಗೆ ರನ್ನಿಂಗ್ನಲ್ಲಿದ್ದಾರೆ, ರನ್ನಿಂಗ್ನಲ್ಲಿದ್ದಾರೆ ಬಿ ಜೆ ಪಿ ಪಾರ್ಟಿ, ಸಮಾಜವಾದ ಪಾರ್ಟಿ, ಜೆ ಡಿ ಎಸ್ಸು, ಕಾಂಗ್ರೆಸ್ಸು, ಇನ್ನು ಆ ಪಾರ್ಟಿಗೆ ಒಂದು ಬ್ಲ್ಯಾಂಕ್ ಇದೆ, ಈಗ ನೆಕ್ಸ್ಟ್ ಹೀಲ್ ಗೋ ಫಾರ್ ದನ್ ಆ ಪಾರ್ಟಿ, ಅದಕ್ಕೂ ನೆಕ್ಸ್ಟ್ ಹೋಗ್ಬೇಕು ಅನ್ನೋದಾದರೆ ಹೀಲ್ ಗೋ. ಈಗಾಗಲೇ ಹೇಳ್ತಾ ಇರ್ತಕ್ಕಂಥದ್ದು ಇದು ಕಡೇ ಚುನಾವಣೆ ನನ್ನ ಪ್ರಯತ್ನ ಅಂತ ಹೇಳ್ಬಿಟ್ಟು ಈ ಚೆಕ್ ಬೌನ್ಸ್ ಕೇಸ್ನ ಉಳಿಸ್ಕೊಳ್ಳೋದಕ್ಕೆ ಇವರಿಗೆ ಕಡೇ ಚುನಾವಣೆ. ನನಗಿಂತ ಜಾಸ್ತಿ ಇದ್ರ ಬಗ್ಗೆ ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಕೇಳಬೇಕು. ಇವ್ರು ಜೆ ಡಿ ಎಸ್ನವ್ರು ಹೇಳ್ತಾರೆ, ಆದರೂ ಅವರು ಏನೇನು ಸಾಹಸಗಳನ್ನು ಅವ್ರು ಎಂ ಪಿ ಚುನಾವಣೆಯಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂದು ಹೇಳ್ತಾರೆ. ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಹೇಳೋದ್ರು, ಅವ್ರು ಮುಖ್ಯಮಂತ್ರಿ ಇದ್ದಾಗ ಸೊರಬ ತಾಲೂಕಿನಲ್ಲಿ ಒಂದು ಶಾಸಕ ಇದ್ದಾಗ ಒಂದು ಕನಿಷ್ಠ ಪಕ್ಷ ನನಗೆ ಅರ್ಜಿ ಕೊಡಲಿಲ್ಲ ಇವನು ಸೊರಬ ತಾಲೂಕಿನ ಅಭಿವೃದ್ಧಿಗೆ ಅಂಥೇಳಿ ಓಪನ್ ಸರ್ಕಲಲ್ಲಿ ನಿಂತು ಮಾತನಾಡ್ದವ್ರು ಯಾರು? ಸಿದ್ದರಾಮಯ್ಯನವರು. ಅವ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತೇ ಸರ್ಟಿಫಿಕೇಟ್ ಕೊಟ್ಟೋಗಿದ್ದಾರೆ ಅವತ್ತು. ಏನಂತ, ಇವನು ಇಂಥ ಮಹಾನುಭಾವ ಅಂತ ಹೇಳಿಬಿಟ್ಟು ಆದರೂ ಕೂಡ ಅದನ್ನು ಮಾಡಿದ್ದಾರೆ. ಮತ್ತು ಇವರಿಗೆ ಇನ್ನೂ ಕೂಡ ಅವ್ರ ತಲೆಯಿಂದ ಇನ್ನೂ ಕೂಡ ಅಕ್ರಮಗಳು ಹೋಗಲಿಲ್ಲ, ಯಾಕಂದರೆ ಶರಾವತಿನನ್ನು ಕಾಲೇಜ್ಗಳನ್ನ ನುಂಗಿದ್ದಾರೆ, ನಮ್ಮ ಎಲ್ಲ ಪ್ರಾಪರ್ಟೀಸ್ನ ಎಲ್ಲದನ್ನು ಕೂಡ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡು ಅದನ್ನು ಕೂತ್ಕೊಂಡಿದ್ದಾರೆ ಅನೇಕ ವಿಚಾರಗಳಲ್ಲಿ ಅವರು. ಆಮೇಲೆ ಅಭಿವೃದ್ಧಿ ಅನ್ನೋದನ್ನು ಏನು ಅನ್ನೋದು ಅವನಿಗೆ ಗೊತ್ತಿರೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಈ ಬುಕ್ಗಳನ್ನು ನೋಡಿದರೆ, ಇದರಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ನೋಡಿದರೆ, ಮತ್ತು ಇವಾಗ ಅವರೇನಾದರೂ ಚುನಾವಣೆಗೆ ಏನಾದರೂ ಫೈನಲೈಸ್ ಮಾಡ್ಕೊಂಡು ಕಾಂಗ್ರೆಸ್ ಪಾರ್ಟಿ ಅವರಿಗೆ ಕ್ಯಾಂಡಿಡೇಟ್ ಆಗಿ ಮಾಡಿ ಕಳಿಸುತ್ತೆ ಅನ್ನೋದಾದರೆ 239 ಬೂತ್ನಲ್ಲೂ ಕೂಡ ಹೋದಂಥ ಸಂದರ್ಭದಲ್ಲಿ ಜನ ತೋರಿಸ್ತಾರೆ ಸೊರಬ ತಾಲೂಕಿನಲ್ಲಿ ಬದಲಾವಣೆ 5 ವರ್ಷದಲ್ಲಿ ಏನಾಗಿದೆ ಅನ್ನೋದನ್ನು ಅಲ್ಲಿ ಜನ ತೋರಿಸ್ತಾರೆ. ಅಲ್ಲಿ ಜನ ತೋರಿಸ್ತಾರೆ ಅವನಿಗೆ ಬದಲಾವಣೆ ಅಂದರೆ ಏನು ಅಂತ ಹೇಳಿಬಿಟ್ಟು. ಹಾಗಾಗಿ ಅವನಿಗೆ ಇನ್ನೂ ಕೂಡ ಅದ್ರ ಬಗ್ಗೆ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಮತ್ತು ಇದ್ರ ಬಗ್ಗೆ ಗೊತ್ತಿಲ್ಲ, ಟ್ರಾನ್ಸ್ಫರ್ಸ್ ಅನ್ನೋದು ಕೂಡ ಯಾವುದು ಅಂತ ಗೊತ್ತಿಲ್ಲ. ಇನ್ನೂ ಕೂಡ ಹಿಂಗೆ ಚೆಕ್ ಬೌನ್ಸ್ ಕೇಸ್ ಮಾಡ್ಕೊಳೋದು, ಬೇಲ್ ಮೇಲೆ ಓಡೋದು, ರಾಜ್ಯಾಧ್ಯಕ್ಷರೂ ಬೇಲ್ ಮೇಲಿದ್ದಾರೆ, ಇವರು ಬೇಲ್ ಮೇಲಿದ್ದಾರೆ, ಅವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬೇಲ್ ಮೇಲೆ ಹೋಗ್ತಕ್ಕಂಥ ಕೆಲಸಗಳು ಆಗಿದ್ದಾವೆ. ಸೊ ಹಾಗಾಗಿ ಅವ್ರೇನಾದ್ರು ಒಂದು ವೇಳೆ ಒಂದು ಸ್ವಲ್ಪ ಇದನ್ನೆಲ್ಲದನ್ನು ತಿಳ್ಕೋಬೇಕು ಅನ್ನೋದಾದರೆ ಒಂದು ಸಾರಿ ಎಲ್ಲಾದರೂ ಬಂದು ಅಲ್ಲಿ ಕೂತ್ಕೊಂಡು ಒಂದು ಸಭೆ ಮಾಡಲಿ. ಬರೀ ಬಗರುಕುಂ ಬಗ್ಗೆ ಇಲ್ಲ ಸಲ್ಲದ ಅಪಾದಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರು ಬಗರುಕುಂನಲ್ಲಿ ಇದು ಮಾಡಿದ್ದಾರೆ ಅಂತೇಳಿ. ಬಗರುಕುಂನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕರ್ಮಕಾಂಡನೇ ಇವತ್ತು ನಮ್ಮ ತಾಲೂಕು ಅನುಭವಿಸ್ತಾ ಇರೋದು. ಅವ್ರು ಮಾಡಿರ್ತಕ್ಕಂಥದ್ದು 4 ವರ್ಷದಲ್ಲಿ ಮಾರ್ಕೊಂಡು ಹೋಗಿರ್ತಕ್ಕಂಥ ಪ್ರತಿಫಲವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಸ್ ಸಫರಿಂಗ್ ಟುಡೇ. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಇವತ್ತು ಆ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಪುಸ್ತಕಗಳನ್ನು ಯಾವುದಕ್ಕೆ ಮುಟ್ತಾ ಇಲ್ಲ ಅಂದರೆ ಇವ್ರು ಮಾಡಿರ್ತಕ್ಕಂಥ ಕರ್ಮ ಇದು. ಕರ್ಮಕ್ಕೆ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. 5 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಬಗರುಕಂ ಸಾಗುಳಿ ಪತ್ರಗಳನ್ನು ಒಂದು ಕೂಡ ಇಟ್ ಕೆನಾಟ್ ಬಿ ಚಾಲೆಂಜ್. ಒಂದು ಚಾಲೆಂಜ್ ಮಾಡೋದಕ್ಕಾಗ ಸಾಧ್ಯ ಆಗೋದಿಲ್ಲ. ನಾವು ಇಷ್ಟು ವರ್ಷದಲ್ಲಿ ಎಷ್ಟು ಬಗರುಕಂ ಸಮಿತಿಯ ಮೀಟಿಂಗ್ಗಳನ್ನ ಮಾಡಿದ್ದೀವಿ ಅನ್ನೋದನ್ನ ಐ ಕ್ಯಾನ್ ಗಿವ್ ಯು ಇನ್ ರೆಕಾರ್ಡ್ಸ್. ಪ್ರತಿ ಒಂದು ವಾರ ಒಂದೊಂದು ಮೀಟಿಂಗ್ ಮಾಡಿದ್ದೀವಿ. ಯು ಆರ್ ಪಾಸ್ಡ್ 1 or 2 ಸಾಗುಳಿ ಪತ್ರವನ್ನು ನಾವು ಪಾಸ್ ಮಾಡ್ತಕ್ಕಂಥದ್ದು. ಆಲ್ ಎಲ್ಲ ನಮ್ಮ ತಹಸೀಲ್ದಾರ್ಸು ಕೂಡ ಐದರ್ ಗ್ರೇಡ್ 2 ತಹಸೀಲ್ದಾರು ಅಥವಾ ಇನ್ಚಾರ್ಜ್ ತಹಸೀಲ್ದಾರ್ಸು ದೇ ಹ್ಯಾವ್ ಇನ್ಸ್ಪೆಕ್ಟೆಡ್ ದ ಸ್ಪಾಟ್ ವಿತ್ ದ ಬಗರುಕುಂ ಸಮಿತಿ ವಿತ್ ಆರ್ ಐ ವಿ ಎಸ್ ಅಂಡ್ ಎಂಟೈರ್ ಸ್ಟಾಫ್.
and taken the opinion of the forest department and the rest of the department, and we have done it. ಇವ್ರ ತರ ಕಿಟಕಿನಲ್ಲಿ ಕೂತ್ಬಿಟ್ಟು ಫೇಕ್ ಸಾಗುಳಿ ಚಿತ್ರ ಕೊಟ್ಟುಬಿಟ್ಟು ತಹಸೀಲ್ದಾರ್ನ ಸಸ್ಪೆಂಡ್ ಮಾಡ್ಕೊಂಡ್ಬಿಟ್ಟು ಎನ್ಕ್ವೈರಿ ಹಾಕ್ಸ್ಕೊಂಡು ಕೂತಿರ್ತಕ್ಕಂಥ ತಾಲೂಕು ಅಲ್ಲ, ಕಳಂಕ ಮಾಡಿರ್ತಕ್ಕಂಥ ತಾಲೂಕನ್ನ, ಕಳಂಕವನ್ನು ಒರೆಸ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿ ಪಕ್ಷ ಮತ್ತು ಬಿ ಜೆ ಪಿ ಆಡಳಿತ ಮಾಡಿದೆ ಅನ್ನೋದು ಸಾಬೀತುಪಡಿಸೋದಕ್ಕೋಸ್ಕರನೇ ನಾವು ಕೂತಿದ್ದೀವಿ.